ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ಚಿತ್ರಕಲಾ ಸಮ್ಮಾನ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಭಾಗವಹಿಸಿದರು. ಹಿರಿಯ ಕಲಾವಿದರಾದ ಪ್ರೊಫೆಸರ್ ವಸುಧಾ ತೋಜೂರು, ಪ್ರೊಫೆಸರ್ ಬಿವಿ ಸುರೇಶ್, ಎಲ್ಎನ್ ತಲ್ಲೂರ್, ಬಿವಿ ರಾಘವೇಂದ್ರ ಅವರನ್ನು ಸನ್ಮಾನಿಸಲಾಯಿತು. ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಡಾ ಬಿಎಲ್ ಶಂಕರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಡಾ ಜಿ ಪರಮೇಶ್ವರ್ ವಿದೇಶಗಳ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಶಾಶ್ವತ ಕಲಾ ಗ್ಯಾಲರಿ ನಿರ್ಮಿಸಲು ಪ್ರಯತ್ನಿಸಲಾಗುವುದು, ನಾಡಿನಲ್ಲಿ ಕಲೆ ಸಂಗೀತ ಸಂಸ್ಕೃತಿ ಸಮೃದ್ಧವಾಗಿದ್ದು ಅದಕ್ಕೆ ಮತ್ತಷ್ಟು ಪ್ರೋತ್ಸಾಹ ನೀಡುವ ಅಗತ್ಯವಿದೆ ಎಂದರು. ಒಂದು ಗ್ಯಾಲರಿಯನ್ನು ಮಾಡಿ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕರ್ನಾಟಕ ಈ ಕ್ಷೇತ್ರದಲ್ಲಿ ಬಹಳ ಐಶ್ವರ್ಯವಂತ ರಾಜ್ಯ ಅಂತ ಹೇಳಬಹುದು. ಅದನ್ನ ಪೋಷಣೆ ಮಾಡೋದಕ್ಕೆ, ರಕ್ಷಣೆ ಮಾಡೋದಕ್ಕೆ, ಮುಂದಿನ ಪೀಳಿಗೆಗೆ ನೀವು ಪರಿಚಯ ಮಾಡಿಕೊಡೋದಕ್ಕೆ ಒಂದು ಗ್ಯಾಲರಿ ಅಗತ್ಯ ಇದೆ ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದರು. ಖಂಡಿತವಾಗಿ ಅದರ ಅಗತ್ಯ ಇದೆ. ಧಾರವಾಡ ಒಂದೇ ಅಲ್ಲ, ಧಾರವಾಡದಲ್ಲಿರ್ಬೋದು, ಗುಲ್ಬರ್ಗದಲ್ಲಿರ್ಬೋದು, ವಿಧ ವಿಧವಾದಂಥ ರೀತಿಯಲ್ಲಿ ನಾವು ಇದನ್ನು ಕಾಣುತ್ತೇವೆ.